ಅಲ್ಲ, ಏನಾದರೂ ಹಳೆ ಕನೆಕ್ಷನ್ ಇರ್ಬೋದಾ ಅಂತ. ಅಕ್ಕ, ಏನು ಮಾತಾಡ್ತಿದ್ದೀರಾ? ಹಳೆ ಕನೆಕ್ಷನ್ ಇರಬಹುದಾ ಅಲ್ಲ ಚಿತ್ರ, ಹಳೆ ಕನೆಕ್ಷನ್ನೇ. ಅದು ಮಾತ್ರ ಎಂದಿಗೂ ಸಾಧ್ಯವಿಲ್ಲ. ನೀನ್ ಯಾರು, ಎಂಥವನು, ನಿನ್ನ ಶಕ್ತಿ ಏನು ಅಂತ ತಿಳ್ಕೊಂಡೆ ನಾನು ನಿನ್ನನ್ನು ಈ ಭೂಮಿ ಕರೆಸ್ಕೊಂಡಿರೋದು. ನಾಗಮಣಿ ರಹಸ್ಯ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಮದ್ವೆ ಅಂತ ಆದ್ರೆ ಅದು ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ, ಅರ್ಜುನ್ ಅವ್ರನ್ನ ಮಾತ್ರ. ನಿಜ ಹೇಳು, ನಿನ್ಗೆ ಮದ್ವೆ ಇಷ್ಟ ಇಲ್ಲ ಅಲ್ವಾ? ಅರ್ಜುನ್, ಅಮ್ಮನ ಹತ್ರನೂ ಮುಚ್ಚಿಡ್ತೀಯನೋ ಏನು ಅಂತ ಹೇಳಪ್ಪ. ನನಗೇನು ಹೇಳಕ್ ಗೊತ್ತಾಗ್ತಿಲ್ಲ ಅಮ್ಮ. ನೀನ್ ಏನು ಹೇಳ್ಬೇಕಾಗಿಲ್ಲ ಅರ್ಜುನ್, ನಿನ್ ಕಣ್ಣೀರ ಎಲ್ಲ ಹೇಳ್ತಾ ಇದೆ. ನಿನ್ ಮನ್ಸನ್ನ ಅರ್ಥ ಮಾಡ್ಕೊಂಡ್ರು ಏನು ಮಾಡೋಕ್ಕಾಗದೇ ಇರೋ ಅಸಹಾಯಗಳಾಗ್ಬಿಟ್ಟಿದ್ದೀನಿ ನಾನು. ಸಾಧ್ಯ ಆದ್ರೆ ಈ ತಾಯಿನ ಕ್ಷಮಿಸ್ಬಿಡು. ನೀನ್ಯಾಕಮ್ಮ ಸಾರಿ ಕೇಳ್ತೀಯ? ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿರುತ್ತೋ ಅದೇ ಆಗೋದು. ಆಗ್ಲಿ ಬಿಡು. ಈಗೇನು, ನಾನು ಇಷ್ಟಪಟ್ಟ ಹುಡುಗಿ ನನಗೆ ಸಿಗಲ್ಲ. ಮಯೂರಿನೂ ಒಳ್ಳೆ ಹುಡುಗಿನೇ ತಾನೆ. ಅವಳ ಜೊತೆನೆ ಹೊಂದ್ಕೊಂಡು ಹೋಗ್ತೀನಿ. ಅವತ್ತು ನೀನು ಅಜ್ಜನ ಇದೇ ತಾನೆ ಹೇಳಿದ್ದು. ಅವತ್ತಿಗೆ ನಾನು ಹೇಳಿದ ಆ ಮಾತು ನಿಜ, ಆದರೆ ಅವತ್ತು ಹೇಳಿದ ತಪ್ಪು ಅಂತ ಈಗ ಅನಿಸ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಎಲ್ಲ ನಾನು ಸರಿ ಮಾಡ್ತೀನಿ. ಏನ್ ಸರಿ ಮಾಡ್ತೀಯಮ್ಮ? ನಿನ್ ಹಣೆ ಬರಹ. ಅರ್ಜುನ್, ಮಯೂರಿ ನಾವ್ ಅನ್ಕೊಂಡಷ್ಟು ಒಳ್ಳೆಯವಳಲ್ಲ ನೋಡು. ಆಗಿರೋದು ಬರೀ ನಿಶ್ಚಿತಾರ್ಥ ಅಷ್ಟೇ. ಮದ್ವೆ ಅಲ್ವಲ್ಲ, ಎಲ್ಲ ನಾನ್ ಸರಿ ಮಾಡ್ತೀನಿ. ರೋಜಾ, ತಿಂಡಿ ರೆಡಿನಾ? ನಾನು ಅರ್ಜೆಂಟಾಗಿ ಮೀಟಿಂಗ್ ಹೋಗಬೇಕು. ಹಾಂ ರೀ, ರೆಡಿ ಇದೆ. ನೀವು ಅಮೃತ ಬರಲಿ ಅಂತ ಕಾಯ್ತಾ ಇದ್ದೆ. ಅಮೃತ ಬಂದಲ್ಲ. ಅಮೃತ ಬಾಮ, ಒಟ್ಟಿಗೆ ತಿಂಡಿ ತಿನ್ನೋಣ. ಇಲ್ಲ ಅಪ್ಪ, ನೀವು ತಿನ್ನಿ, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಪೂಜೆ ಮುಗಿಸ್ಕೊಂಡ್ಬಂದು ಆಮೇಲೆ ತಿಂತೀನಿ. ಉಪವಾಸದಲ್ಲಿ ಪೂಜೆನ? ಇವತ್ತಂಥ ವಿಶೇಷ ಏನಿದೆ ಅಮ್ಮ? ಏನಿಲ್ಲ ಅಮ್ಮ, ಹಾಗೆ ಸುಮ್ಮನೆ. ಅಮೃತ, ಸರೋಜುಂಗೆ ದೈವಭಕ್ತಿ ಜಾಸ್ತಿ ಅಂದರೆ ನೀನು ಅದಕ್ಕಿಂತ ಒಂದು ಕೈ ಮೇಲೆ ನೋಡು. ಸಾಮಾನ್ಯವಾಗಿ ತಾಯಿಯಂತೆ ಮಗಳು ಅಂತಾರೆ, ನಿನ್ನ ತಾಯಿನೇ ಮೀರಿಸಿದ ಮಗಳಾಗ್ಬಿಟ್ಟೆ ಈ ವಿಚಾರದಲ್ಲಿ. ಹೌದು ರೀ, ಅರ್ಜುನ್ ಅವ್ರು ರೇಗಿಸ್ತಾ ಇರಲಿಲ್ವಾ ನಿಮ್ಮ ಮಗಳಿಗೆ ಮನೇಲೇ ಒಂದು ದೇವಸ್ಥಾನ ಕಟ್ಸ್ಕೊಟ್ಬಿಡಿ ಅಂತ? ಸಾರಿಮ್ಮ, ಬಾಯಿ ತಪ್ಪೇನೋ ಮಾತು ಬಂದ್ಬಿಡ್ತು. ನೋಡಿದ್ರಮ್ಮ, ಅರ್ಜುನ್ ನನ್ನ ಮನಸ್ಸಲ್ಲಿ ಮಾತ್ರ ಅಲ್ಲ, ನಿಮ್ಮೆಲ್ಲರೂ ಮನಸ್ಸಲ್ಲೂ ಇದ್ದಾರೆ. ಅವ್ರ ನೆನಪುಗಳು ಅಷ್ಟು ಸುಲಭವಾಗಿ ಮಾಸಲ್ಲ ಈ ಮನೆಯಿಂದ. ಸರೋಜ ಬಿಡು ಆ ವಿಚಾರ,
ಸರಿ ಅಮೃತ, ದಿನ ದೇವಸ್ಥಾನಕ್ಕೆ ಹೋಗ್ತಿಲ್ಲ, ದೇವ್ರ ಹತ್ರ ಏನು ಕೇಳ್ಕೊತೀಯ ನೀನು? ನಿಜ ಹೇಳಬೇಕಾ? ದೇವ್ರ ವಿಚಾರದಲ್ಲಿ ಯಾರಾದರೂ ಸುಳ್ಳು ಹೇಳು ಅಂತ ಕೇಳ್ತಾರಮ್ಮ. ಹಾಗಾದರೆ ಸರಿ, ಹೇಳ್ತೀನಿ ಕೇಳಿ. ಅರ್ಜುನ್ ನನ್ನವನಾಗಬೇಕು, ನಮ್ಮಿಬ್ರು ಪ್ರೀತಿಗೆ ಜಯ ಸಿಗಬೇಕು. ಅರ್ಜುನ್ ಅವ್ರ ಹೆಂಡತಿಯಾಗಿ, ವಿಷ್ಣು ಅವ್ರ ಮನೆ ಸೊಸೆಯಾಗಿ ನಾನು ಅವ್ರ ಮನೆಗೆ ಹೋಗಬೇಕು ಅಂತ ದಿನ ಆ ದೇವರಲ್ಲಿ ಕೇಳ್ಕೊತೀನಿ. ಹೀಗೆ ಸುಮ್ಮನೆ ಬಿಟ್ರೆ ನೀನು ನಾಗಮಣಿನ ಲಪ್ಟಾಯಿಸ್ಕೊಂಡು ನಾಗಲೋಕಕ್ಕೆ ಹೊರಟೋಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ಏನು ಮಾಡೋದು? ಹೌದು, ಇದೊಂದೇ ಮಾರ್ಗ ನನಗೆ ಉಳಿದಿರೋದು. ಮೊದಲು ಆ ಅಮೃತನ ನನ್ನ ಬಂಧನದಲ್ಲಿ ಇಟ್ಕೋಬೇಕು, ಅವಳನ್ನು ಕಟ್ಟಾಕಿ ನಾಗಮಣಿಯನ್ನು ನಾನು ವಶ ಮಾಡ್ಕೋಬೇಕು. ಹೇ ಅಮೃತ, ನಿಮ್ಮ ವಾಸುಕಿ ವಂಶದವರು ನಮ್ಮ ತಕ್ಷಕ ವಂಶಕ್ಕೆ ಮಾಡಿದ ಮೋಸವನ್ನು ನಾನು ಮರೆತಿಲ್ಲ, ಮರೆಯೋದೂ ಇಲ್ಲ. ಅದಕ್ಕೆ ಸರಿಯಾದ ಪ್ರತೀಕಾರ ತಗೊಂಡೇ ತಗೋತೀನಿ. ಇವತ್ತಿನಿಂದ ನೀನು ನನ್ನ ಬಂದಿ ಅಮೃತ, ನನ್ನ ಬಂದಿ. ಹೇಮಾ, ಮದುವೆಯಲ್ಲಿ ಮುತ್ತೈದೆಯರಿಗೆ ಬಾಂಗ್ನ ಕೊಡೋದಕ್ಕೆ ಪದ್ಮಮ್ಮಂಗೆ ಹೇಳಿದ್ದೀನಿ, ಅವಳೆಲ್ಲ ರೆಡಿ ಮಾಡ್ಕೊಂಬಂದು ಕೊಡ್ತಾಳೆ. ಏನು ಅದಕ್ಕೇನು ಅರ್ಜೆಂಟು ಅತ್ತೆಮ್ಮ? ಮದುವೆ ಇನ್ನೂ ಎಲ್ಲೋ ಇದೆಯಲ್ಲ. ಅರ್ಜುನ್, ಏನು ಇದು ಹುಡುಗಾಟ? ನಾನೇ ಅಂತ ಹೇಗೆ ಗೊತ್ತಾಯ್ತು? ಅಣ್ಣನೂ ಆಗಿರ್ಬೋದಾಗಿತ್ತಲ್ಲ. ಇಂಥವನ್ನೆಲ್ಲ ನೀನೇ ಆವಾಗಿಂದನೂ ಮಾಡ್ತಾ ಇದ್ದಿದ್ದು, ಆಗಲೂ ಅಷ್ಟೇ ಈಗಲೂ ಅಷ್ಟೇ. ಹೌದು, ಮಗನ್ಗೇನು ಅಮ್ಮನ ಮೇಲೆ ಇಷ್ಟೊಂದು ಪ್ರೀತಿ ಬಂದ್ಬಿಟ್ಟಿದೆ? ಸೂರ್ಯ ಇವತ್ತು ಯಾವ ದಿಕ್ಕಲ್ಲಿ ಹುಟ್ಟಿದಾನೆ ಅಂತ? ಅದು ಅಜ್ಜಿ, ಸೂರ್ಯ ಇವತ್ತು ಉತ್ತರ ದಿಕ್ಕಲ್ಲಿ ಹುಟ್ಟಿದಾನಂತೆ. ಹೋಗೊಂಚೂರು ನೋಡ್ಕೊಂಬ. ಒಟ್ಟಿನಲ್ಲಿ ನಾನು ಇಲ್ಲಿಂದ ಹೋಗಬೇಕು. ಅಮ್ಮ ಮಗ ಇಬ್ಬರು ಸೇರಿಕೊಂಡು ಏನೋ ಗುಟ್ಟು ಗುಟ್ಟಾಗಿ ವ್ಯವಹಾರ ಮಾಡ್ತಿದ್ದೀರಾ. ಮಾಡಿ ಮಾಡಿ, ಪರವಾಗಿಲ್ಲ. ಅಜ್ಜಿನ ಕಳಿಸಿದ್ದಾಯ್ತಲ್ಲ, ಹೇಳು ಏನು ಬಂದ ವಿಚಾರ? ಅಮ್ಮ, ಅದು ಇವತ್ತು ನೀನು ತುಂಬ ಚೆನ್ನಾಗಿ ಕಾಣ್ತಾ ಇದೀಯ ಅಮ್ಮ. ಈ ಸೀರೆ ನಿಂಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಯಾವಾಗ ತಗೊಂಡೆ? ಈ ಸೀರೆ ತಗೊಂಡು 25 ವರ್ಷ ಆಯಿತು. ಪೂಸಿ ಹೊಡೆದಿದ್ದು ಸಾಕು, ಬಂದ ವಿಷಯ ಹೇಳು. ಅಮ್ಮ, ಅದು ಏನು ಯೋಚನೆ ಮಾಡಿದೆ? ಯಾವ್ದ್ರ ಬಗ್ಗೆ? ಇನ್ಯಾವುದ್ರ ಬಗ್ಗೆ? ನಿನ್ನ ಮದುವೆ ಬಗ್ಗೆ, ಅಮೃತ ಬಗ್ಗೆ. ಅಮ್ಮ, ಅದು ಅಮೃತ ಬಗ್ಗೆ ನಿಮ್ಗೆ ಹೇಗೆ? ನಾನು ನಿನ್ನ ತಾಯಿ ಕಣೋ. ನಿನ್ನ ಮನಸ್ಸಲ್ಲಿ ಏನಿದೆ, ಏನು ನಡೀತಾ ಇದೆ ಅಂತ ತಾಯಿ ಹೃದಯಕ್ಕೆ ಅರ್ಥ ಆಗಲ್ವಾ ಹೇಳು? ಸರಿ, ಈಗ ಹೇಳು, ಅಮೃತ ವಿಚಾರ ಏನು ಮಾಡ್ತೀಯಾ? ಇನ್ನೇನು, ನೀನು ಒಪ್ಪಾಗಿದೆ, ಮನೆಯವ್ರನ್ನೆಲ್ಲ ಒಪ್ಪಿಸೋದು
ತಾಳಿ ಕಟ್ಟೋದು, ಸಿಂಪಲ್. ಆಹಾ, ರಾಜ್ಕುಮಾರ ಆಸೆ ನೋಡು. ಅಮ್ಮ, ಅಮೃತ ಅವ್ರನ್ನ ನಾನು ಎಷ್ಟಿಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು. ಅವರು ಅಷ್ಟೇ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಇನ್ನೇನು, ನೀನು ನನ್ನ ಮದುವೆ ಗ್ರೀನ್ ಸಿಗ್ನಲ್ ಕೊಟ್ಟಲ್ಲ, ನೀನು ಒಬ್ಳು ನನ್ನ ಜೊತೆ ಇರಮ್ಮ. ಎಲ್ಲ ಮನೆಯವ್ರನ್ನ ಹೇಗೆ ಒಪ್ಪಿಸ್ತೀನಿ ನೋಡ್ತಾ ಇರು. ಹಾಗಾದ್ರೆ ಮಯೂರಿ? ಮಯೂರಿಗೆ ನಾನು ಕನ್ವಿನ್ಸ್ ಮಾಡ್ತೀನಮ್ಮ, ಅವಳು ಅರ್ಥ ಮಾಡ್ಕೋತಾಳೆ. ಅವಳೇನು ಅರ್ಥ ಮಾಡ್ಕೊಳ್ಳೋದು, ಅವಳಿಗೂ ಇದೇ ಬೇಕಿರೋದು. ಅವಳಿಗೆ ನೀನು ಬೇಕಿಲ್ಲ ಕಣೋ, ಈ ಮನೆ ಆಸ್ತಿ ಮಾತ್ರ ಬೇಕಿರೋದು. ಅಮ್ಮ, ಮಯೂರಿಗೆ ಹೇಗಾದ್ರು ಕನ್ವಿನ್ಸ್ ಮಾಡಿ ನಾನು ಒಪ್ಪಿಸ್ತೀನಿ. ಇದೆಲ್ಲ ಮುಗಿದ್ಮೇಲೆ ಮಯೂರಿಗೊಬ್ಬ ಒಳ್ಳೆ ಹುಡುಗನ ನೋಡಿ ನಾವೇ ನಿನ್ನ ಮದುವೆ ಮಾಡೋಣ. ಏನಂತೀಯಮ್ಮ? ನಾವೇನು ನೋಡೋದು, ಅವಳೇ ನೋಡ್ಕೊಂಡಿದ್ದಾಳಲ್ಲ. ಅಮ್ಮ, ನನಗಿದೊಂದು ಇಷ್ಟ ಆಗಲ್ಲ ನೋಡು. ಮಯೂರಿ ಬಗ್ಗೆ ಯಾರೇ ಅನುಮಾನ ಪಟ್ಟರು ನನಗೆ ಇಷ್ಟ ಆಗಲ್ಲ. ಅವಳು ಅಂತ ಹುಡುಗಿ ಅಲ್ಲಮ್ಮ. ಸರಿ, ಈಗ ಆ ವಿಚಾರ ಬಿಡು, ನಿನ್ನ ವಿಚಾರಕ್ಕೆ ಬರೋಣ. ಹೇಳು, ಅಮೃತನ್ನ ಮನೆಗೆ ಯಾವಾಗ ಕರ್ಕೊಂಬರ್ತೀಯ? ಅದು ದೇವತೆ ದರ್ಶನ ಕೊಟ್ಟಾಗಿದೆ, ವರ ಕೊಡೋದೊಂದು ಬಾಕಿ. ಸರಿ ಸರಿ, ನೋಡು ಸದ್ಯಕ್ಕೆ ಈ ಗುಟ್ಟು ನಮ್ಮಿಬ್ಬರಲ್ಲೇ ಇರಲಿ, ಓಕೆನಾ? ಸಮಯ ಬಂದಾಗ ಎಲ್ರಿಗೂ ಗೊತ್ತಾಗುತ್ತೆ. ಹ್ಞೂ, ಸರಿ ಅಮ್ಮ. ಐ ಲವ್ ಯು, ಬೈ. ಹುಚ್ಚು ಹುಡುಗ. ನನ್ನ ಕಡೆಯಿಂದ ಆಗಬೇಕಾಗಿರೋ ಕೆಲಸ ಎಲ್ಲ ಆಗ್ತಾ ಇದೆ. ಶೇಷ ಹೋಗಿರೋ ಕೆಲಸ ಆಯ್ತೋ ಇಲ್ವೋ ಗೊತ್ತಾಗಬೇಕಲ್ಲ. ಅಮೃತ, ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅನ್ಸುತ್ತೆ. ಹೌದು, ನೀನು ಹೋದ ಕೆಲಸ, ನೀನು ಹೇಳಿದ ಎಲ್ಲ ಕೆಲಸನ ಚಾಚು ತಪ್ಪೆ ಮಾಡಿದ್ದೀನಿ ಅಮೃತ. ಎಲ್ಲ ನಾವು ಅಂದ್ಕೊಂಡ ಹಾಗೆ ಆಗ್ತಿದೆ. ಇನ್ನೇನು ಕೊನೆ ಹಂತಗಳು. ನನಗೆ ತುಂಬ ಖುಷಿ ಆಗ್ತಿದೆ ಶೇಷ, ನೀನು ನನ್ನ ಕೆಲಸನ ಅರ್ಧಕ್ಕರ್ಧ ಕಡಿಮೆ ಮಾಡಿದ್ಯಾ. ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಸಹಾಯ ಏನು ಬಂತು ಅಮೃತ? ನಾಗಮಣಿನ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡ್ತಾ ಇರೋ ಅಳಿಲು ಸೇವೆ ಅನ್ಕೋ. ನನ್ನ ಸಹಾಯ ನಿನಗೆ ಯಾವತ್ತೂ ಇರುತ್ತೆ. ಇನ್ನೆರಡು ದಿನದಲ್ಲಿ ಅರ್ಜುನ್ ಮಯೂರಿ ಸಂಬಂಧನ ಸಂಪೂರ್ಣವಾಗಿ ಹಾಳು ಮಾಡ್ತೀನಿ, ನೋಡ್ತಾ ಇರು. ಆದರೆ ಒಂದು ಮಾತು ಶೇಷ, ಪ್ರತಿಯೊಂದು ಹೆಜ್ಜೆನೂ ತುಂಬ ಜಾಗರೂಕತೆಯಿಂದ ಇಡಬೇಕು. ನಮ್ಮ ರಹಸ್ಯಗಳು ನಮ್ಮಿಬ್ಬರ ನಡುವೆನೇ ಉಳಿಬೇಕು. ಈಗ ಆ ದುಷ್ಟ ಕಾನಿಷ್ಕ ಬೇರೆ ನಾಗಮಣಿ ಹಿಂದೆನೆ ಬಿದ್ದಿದ್ದಾನೆ. ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಅಮೃತ. ಈ ಕಣ್ಕಟ್ಟು ವಿದ್ಯೆ ನಮ್ಮ ಲೋಕದವ್ರಿಗಲ್ದೆ ಮತ್ಯಾರಿಗೆ ಒಲ್ದಿದೆ ಹೇಳು? ನೋಡ್ತಾ ಇರು, ನಾಳೆ ನಾಡಿದ್ರಲ್ಲಿ ಅರ್ಜುನ್ ಮಯೂರಿ ಸಂಬಂಧದ ಗೋರಿಗೆ ಕೊನೆ ಮೊಳೆ ಹೊಡೆದು ಬರ್ತೀನಿ. ನೀನು ಆ ಮನೆ ಸೇರೋ ಹಾಗೆ ನೋಡ್ಕೋತೀನಿ. ಅಂದ ಹಾಗೆ ಆ ಕಾನಿಷ್ಕನಿಂದ ನೀನು ತುಂಬ ಹುಷಾರಾಗಿರ್ಬೇಕು ಅಮೃತ. ಅವನು ತುಂಬ ದುಷ್ಟ, ಏನು ಮಾಡೋದಕ್ಕೂ ಹಿಂಜರಿಯೋನಲ್ಲ. ಸರಿ ಶೇಷ, ಆಗಲಿ, ನೀನಿನ್ನು ಹೊರಡು. ಏನಿದು ಈ ಮನೇಲಿ? ಏನೇನೋ ನಡೀತಾ ಇದೆಯಲ್ಲ. ಯಾರ ಮಾತನ್ನ ನಂಬಬೇಕು, ಯಾರ ಮಾತನ್ನ ನಂಬಾರ್ದು, ಒಂದು ಗೊತ್ತಾಗ್ತಿಲ್ಲ. ಅಜ್ಜಿ, ಪ್ಲೀಸ್ ಅಜ್ಜಿ, ನಿಮ್ಮ ಹತ್ರ ಮಾತಾಡಬೇಕು. ಏನು ಹೇಳು ಅಜ್ಜಿ? ನಿಮಗೂ ನನ್ನ ಮೇಲೆ ನಂಬಿಕೆ ಅಲ್ವಾ? ನೋಡಿ ಮಯೂರಿ, ಇಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆಗಿಂತ ಏನು ನಡೀತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ.
ಯಾರನ್ನೂ ನಂಬಕ್ಕಾಗ್ತಿಲ್ಲಲ್ಲಮ್ಮ. ಅಜ್ಜಿ, ನೀವೆಲ್ಲ ನನ್ನ ಬಗ್ಗೆ ಏನು ಯೋಚಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನೋಡಿ ಮಯೂರಿ, ನೀನು ನಮ್ಮನೆ ಹುಡುಗಿ, ನಿನ್ನ ಮೇಲೆ ಬಂದಿರೋ ಕಳಂಕ ಸುಳ್ಳು ಅಂತ ನನ್ನ ಮನಸ್ಸು ಒಪ್ತಿದ್ರು, ನನ್ನ ಬುದ್ಧಿ ಒಪ್ತಿಲ್ಲ. ಇಲ್ಲಿ ನಡೆದಿರೋ ಘಟನೆ, ನಡೀತಾ ಇರೋ ಘಟನೆ ಬೇರೆ ಏನೇನೋ ಹೇಳ್ತಾ ಇದೆ ಅಲ್ವಾ? ಹೌದು ಅಜ್ಜಿ, ಪರಿಸ್ಥಿತಿ, ಸಂದರ್ಭಗಳು ಎಲ್ಲ ನನ್ನ ವಿರುದ್ಧವಾಗಿದೆ ಅಂತ ನನಗೂ ಗೊತ್ತು. ಆದರೂ ನೀವು ನನ್ನ ಜೊತೆಗಿರ್ತೀರಾ ಅಂತ ನಾನು ನಂಬಿದ್ದೆ. ನನ್ನ ಮಾತು ಕೇಳ್ತೀರಾ ಅಜ್ಜಿ? ನಡೆದಿರೋದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ನಮ್ಮ ಮಾತನ್ನ ನಾವೇ ಕೇಳ್ದಲ್ಲಿ ಇರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಿದ್ಮೇಲೆ ಅದ್ಯಾರೋ ಹರ್ಷ ಅನ್ನೋನ್ ಮಾತನ್ನ ಹೇಗೆ ಕೇಳ್ಬಿಟ್ರಿ ಅಜ್ಜಿ ನೀವು? ಅಜ್ಜಿ, ಒಂದು 5 ನಿಮಿಷ ನಾನು ಹೇಳೋದು ಕೇಳಿ, ಆಮೇಲೆ ನಾನು ಹೊರಟೋಗ್ತೀನಿ. ಆದರೂ ನಾನು ಹೇಳೋದನ್ನ ಹೇಳಲೇಬೇಕು. ಅಜ್ಜಿ, ನಾನು ನಿಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗಿ, ಚಿಕ್ಕ ವಯಸ್ಸಿಂದನು ಅರ್ಜುನ್ನ ಇಷ್ಟಪಟ್ಕೊಂಡು ಬಂದಿರೋ ಹುಡುಗಿ, ಈ ಮನೆ ಮಗಳು ಥರನೇ ಬೆಳೆದವಳು. ನನ್ನ ಮೇಲಿಲ್ಲದೆ ಇರೋ ನಂಬಿಕೆ ಅದ್ಯಾರೋ ಅಪರಿಚಿತ ವ್ಯಕ್ತಿ ಮೇಲೆ ಹೇಗೆ ಬಂತು ಅಜ್ಜಿ? ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳು ನನಗೆ ಗೊತ್ತು. ಇದೆಲ್ಲದ್ರ ಹಿಂದೆ ಆ ಅಮೃತ ಕೈವಾಡ ಇದೆ. ನಿನ್ ತಪ್ಪಿಲ್ಲ ಅಂತ ಹೇಳಕ್ ಬಂದು ಆ ಪಾಪು ದುರ್ಗಿ ಮೇಲೆ ತಪ್ಪ್ಯಾ ಕೋರಿಸ್ತಾ ಇದೆಯಾ? ಅಮೃತ ಪಾಪದ ಹೆಣ್ಮಗು, ನಿಮಗೇನು ಗೊತ್ತಜ್ಜಿ ಆ ಪಾಪದ ಹೆಣ್ಮಗು ಆಡ್ತಿರೋ ಆಟ? ಈ ಅರ್ಜುನ್ ಮುಂಚೆಯಿಂದನೂ ಅಮೃತ ಹಿಂದೆ ಹುಚ್ಚಂತರ ಅಲ್ಲಿತ್ತಿದ್ದ, ಆಗ ಕ್ಯಾರೆ ಅನ್ನಲಿಲ್ಲ ಅವಳು. ಇವನನ್ನ ಹೊಡೆದಿದ್ದಾಳೆ, ಬೈದಿದ್ದಾಳೆ, ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕ್ಸಿದ್ದಾಳೆ. ಆದರೂ ಇವನಿಗೆ ಬುದ್ಧಿ ಬರಲಿಲ್ಲ. ಆದರೆ ಯಾವಾಗ ಅರ್ಜುನ್ ಇಷ್ಟು ಆಸ್ತಿವಂತ ಅಂತ ಗೊತ್ತಾಯ್ತೋ ಆಗ್ಲಿಂದ ನನ್ನ ಅರ್ಜುನಿಂದ ಬಿದ್ದಿದ್ದಾಳೆ. ಆವತ್ತು ತಾನು ಅರ್ಜುನ್ನ ಪ್ರೀತಿಸ್ಲೇ ಇಲ್ಲ, ನನಗೆ ಬಿಟ್ಕೊಡ್ತೀನಿ ಅಂತ ಭಾಷೆ ಕೊಟ್ಲು. ಆಮೇಲೆ ನನ್ನ ಅವನ ಮಧ್ಯೆ ಬರಲ್ಲ ಅಂತ ಆಣೆ ಮಾಡಿ ಹೋದವಳು. ಮತ್ತೆ ಯಾಕೆ ನಮ್ಮಿಬ್ರು ಮಧ್ಯೆ ಬರ್ಬೇಕಜ್ಜಿ? ಏನೋ ದುರುದ್ದೇಶ ಇದೆ ಅಂತ ತಾನೇ ಅದ್ರ ಅರ್ಥ. ಮಾವನು ವಿಕ್ರಮ್ ಅವರು ಬಿಸ್ನೆಸ್ ಪಾರ್ಟ್ನರ್ಸು, ಅದನ್ನ ಇಟ್ಕೊಂಡು ಈ ಮನೆನ ಮುರಿದು ಇಡೀ ಆಸ್ತಿನ ಲಪ್ತಾಯಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿರೋ ಅವಳು ನಿಮಗೆ ಪಾಪದವಳ ಅಜ್ಜಿ. ಅವಳು ಮಾಡ್ತಿರೋ ಪಿತೂರಿ ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ. ಆವತ್ತು ಇದೇ ಅಮೃತ ಅರ್ಜುನ್ ವಿಚಾರದಲ್ಲಿ ನಾನು ಅನುಮಾನ ಪಟ್ಟಾಗ ಪ್ರತ್ಯಕ್ಷವಾಗಿಕೊಂಡು ಪ್ರಮಾಣಿಸಿ ನೋಡಬೇಕು ಅಂತ ನೀವೇ ನನಗೆ ಹೇಳಿದ್ರಿ. ಇವತ್ತು ನನ್ನ ವಿಚಾರದಲ್ಲಿ ನೀವ್ಯಾಕೆ ಹಾಗೆ ಮಾಡ್ತಿಲ್ಲ ಅಜ್ಜಿ? ಯಾರೋ ಮೂರನೇ ಅವ್ರ ಮಾತು ಕೇಳಿಕೊಂಡು ನನ್ನ ನಡತೆ ಬಗ್ಗೆ ಅನುಮಾನ ಪಡೋಕ್ಕೆ ಮುಂಚೆ ಒಂದು ಸರಿ ಯೋಚನೆ ಮಾಡಬೇಕಲ್ವಾ ಅಜ್ಜಿ? ಈ ಘಟನೆಯಲ್ಲಿ ನಂದೇನು ತಪ್ಪಿಲ್ಲ ಅಂತ ನಿಮಗೆ ಗೊತ್ತಾಗೋರ್ಗೂ ನಾನು ಕಾಯ್ತೀನಿ ಅಜ್ಜಿ. ಆದರೆ ಪ್ಲೀಸ್ ದಯವಿಟ್ಟು ಯಾವುದೇ ನಿರ್ಧಾರಕ್ಕೆ ಬರಬೇಡಿ. ಪ್ಲೀಸ್ ಅಜ್ಜಿ, ನಂಗೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್. ನೋಡಿ ಮಯೂರಿ, ಸದ್ಯದ ಪರಿಸ್ಥಿತಿಲಿ ನನಗೆ ಈ ಮನೆ ಮರ್ಯಾದೆ ಮುಖ್ಯ. ನಿನ್ನ ಮೇಲೆ ಕಳಂಕ ಬಂದಿದೆ, ಅದನ್ನು ನೀನೇ ಸರಿಪಡಿಸ್ಕೋಬೇಕು. ನಿಂದೇನು ತಪ್ಪಿಲ್ಲ ಅಂತ ನೀನು ಈ ಮನೆಯವ್ರ ಮುಂದೆ ನಿಲ್ಲಬೇಕು. ಅಲ್ಲಿವರೆಗೂ ನಾನೇನು ಮಾತಾಡೋ ಪರಿಸ್ಥಿತಿಲಿಲ್ಲ. ನೋಡೋಣ ಆ ಶಿವನಿಚ್ಛೆ ಏನಿದೆ ಅಂತ. ಇಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ ಅಜ್ಜಿ. ಈ ಮಯೂರಿ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಶಿವಾನೇ ನಿರೂಪಿಸ್ತಾನೆ. ಈ ಮಯೂರಿ ತಪ್ಪು ಮಾಡಿಲ್ಲ ಅಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ. ಇವತ್ತು ನಿನ್ನ ಸ್ವಾತಂತ್ರ್ಯದ ಕೊನೆಯ ದಿನ ಅಂತ. ಇವತ್ತಿಂದ ನೀನು ನನ್ನ ಅಂದ್ರೆ ಈ ಕಾನಿಷ್ಕನ ಅಡಿಯಾಳು. ನಿನ್ನ
ನಿನ್ನ ಹೀಗೆ ಸುಮ್ಮನೆ ಬಿಟ್ರೆ ನನ್ನ ನಾಗಮಣಿ ಹುಡುಕಾಟಕ್ಕೆ ನೀನು ಧಕ್ಕೆ ತಂದೆ ತರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಆ ನಾಗಮಣಿಯ ಹುಡುಕಾಟಕ್ಕೆ ಇವತ್ತು ಅಂತ್ಯ ಕಾಣಿಸೋದಕ್ಕೆ ಬಂದಿದ್ದೀನಿ. ನಿನ್ನ ಬಂಧನದಲ್ಲಿ ಇಟ್ಕೊಂಡು ಆಮೇಲೆ ನನ್ನ ನಾಗಮಣಿಯ ಹುಡುಕಾಟ ಶುರು ಮಾಡ್ತೀನಿ. ಅಮೃತ ಎಲ್ಲಿದ್ಯಾ? ಬಾ, ಬೇಗ ಬಾ. ಈ ಕಾನಿಷ್ಕಾನ ಅಡಿಯಾಳಾಗೋದಕ್ಕೆ ಬಾ, ಬೇಗ ಬಾ, ಬೇಗ ಬಾ.